the response. How happy are you? How excited are you? Good evening, ellarigu. Andariku namaskaram. Tumba khushi aagta ide, hage tumba bhayana kuda aagta ide. ಯಾಕೆ ಅಂತಂದರೆ ಫಸ್ಟ್ ಟೈಮ್ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಎಕ್ಸಾಮ್ ಬರೀತಾ ಇದ್ವಿ, ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಹೋಗಿ ಎಕ್ಸಾಮ್ ಬರೀತಾ ಇದ್ದೀವಿ ಅಂತಂದಾಗ ಪ್ರೆಸ್ ಎಲ್ಲ ಬಂದಿದೆ, ಬಾಂಬೆಯಿಂದ, ಹೈದರಾಬಾದಿಂದ, ಮತ್ತು ತಮಿಳ್ನಾಡಿಂದ ಬಂದಿದ್ದಾರೆ, ಕೇರಳದಿಂದ ಬಂದಿದ್ದಾರೆ. ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ಹೇಳ್ತೀನಿ. ಇನ್ ಮಿಕ್ಕಿದ್ದು ಕ್ವೆಶನ್ಸ್ ಕೇಳಿದಾಗ ನೀವು ಹೇಳ್ತೀರಾ ಸರ್, ಅಟ್ಲೀಸ್ಟ್ ಬಿಫೋರ್ ದಟ್, ದಿಸ್ ಇಸ್ ಯುವರ್ ಸೆಕೆಂಡ್ ಕಾಂಬಿನೇಷನ್ ವಿತ್ ಧ್ರುವ ಸರ್ಜಾ. ಹೌದು. ಸೊ ಇದು ಎಷ್ಟು ವಿಭಿನ್ನವಾಗಿದೆ, ಹೌ ಡಿಫ್ರೆಂಟ್ ಅಂಡ್ ಹೌ ಎಕ್ಸ್ಕ್ಲೂಸಿವ್ ಇಸ್ ದ ಸೆಕೆಂಡ್ ಕಾಂಬಿನೇಷನ್ ವಿತ್ ಧ್ರುವ ಸರ್ಜಾ? ಅಂದರೆ ಮೊದಲು 10 ವರ್ಷದ ಹಿಂದೆ ನಂದು ಒಂದು ಕಾಂಬಿನೇಷನ್ ಸಿನಿಮಾ, ಫಸ್ಟ್ ಸಿನಿಮಾ ಬಂದಿದ್ದು ಅದು ಧ್ರುವದ ಫಸ್ಟ್ ಸಿನಿಮಾ. ಫ್ರೀಡಮ್ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನಂದು 2ನೇ ಸಿನಿಮಾ, 10 ವರ್ಷ ಆದ್ಮೇಲೆ ಅದು ಲವ್ ಸಬ್ಜೆಕ್ಟ್ ನಾವು ಫಸ್ಟ್ ಆಯ್ಕೆ ಮಾಡಿಕೊಂಡಿದ್ದು. ಅವಾಗ ಅಂದರೆ ಇಬ್ಬರು ಹೊಸಬ್ರು, ನಂದು ಒಂದು ಸಿನಿಮಾ ಆಗಿತ್ತು ಅಂಬಾರಿ ಅಂತ, ಧ್ರುವದು ಮೊದಲನೇ ಸಿನಿಮಾ. ಅಂದರೆ ಎಲ್ಲ ಕಡೆನೂ ಅದ್ದೂರಿ ಅಂತ ಒಂದು ಸಿನಿಮಾ ಬರ್ತಾ ಇದೆ, ಅದ್ದೂರಿಯಾಗಿ ಒಬ್ಬ ಹುಡುಗ ಬರ್ತಿದ್ದಾನೆ ಅನ್ನೋದು ಒಂದು ಇದಿತ್ತು. ಅದ್ದೂರಿ ಸಿನಿಮಾ ಬಂದಾದ್ಮೇಲೆ ಅದ್ದೂರಿ ಸಿನಿಮಾ ಥಿಯೇಟ್ರಿಕಲ್ ರನ್ ಬಂದು 250 ಡೇಸ್ ಆ್ಯಕ್ಚುಲಿ ಎಂಟೈರ್ ಕರ್ನಾಟಕ, ಒಂದು 80 to 90 centers 100 days ಆಗಿತ್ತು ಆ ಸಿನಿಮಾ. ಅದಾದಮೇಲೆ ನಾವು ಒಂದು 10 ವರ್ಷ ಆದಮೇಲೆ ನಂದು ಮತ್ತು ಧ್ರುವಂದು ಏನಂತಂದರೆ, ನಾವಿಬ್ಬರು, ನಾನು ಡೈರೆಕ್ಟರ್ ಅಲ್ಲ, ಅವನು ನನಗೆ ಹೀರೋನೂ ಅಲ್ಲ, ನಾವಿಬ್ಬರು ಫ್ರೆಂಡ್ಸ್ ಥರ. ನಾವು ಅಂದರೆ ನಾವೇನೋ ಒಂದು ಮಾಡಬೇಕು, ಏನೋ ಒಂದು ಸಿನಿಮಾ ಅಂತ ಅಂದ್ಕೊಂಡಾಗ ಅದಕ್ಕಿಂತ ಮುಂಚೆ ನಮಗೆ ಸಿಕ್ಕಿದ್ದು ಒಂದು ಒಳ್ಳೆ ಕತೆ, ಅಂದರೆ ಅರ್ಜುನ್ ಸರ್ ಹೇಳ್ದಂಥ ಕೊಟ್ಟಂಥ ಒಂದು ಕತೆ. ಆ ಬ್ಯೂಟಿಫುಲ್ ಒಂದು ಕತೆಯನ್ನು ನಾವು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅಂದರೆ, ಆ್ಯಕ್ಷನ್ ಸಿನಿಮಾ ಫಸ್ಟ್ ಟೈಮ್ ಒಂದು ಲವ್ವನ್ನು ಬಿಟ್ಟು ಸಂಪೂರ್ಣವಾಗಿ ಆ್ಯಕ್ಷನ್ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಾಗ ಅದಕ್ಕೆ ಪ್ರಿಪ್ರೇಷನ್, ನಾನು ಅವನು ಕೂತ್ಕೊಂಡು ಒಂದು 5-6 ತಿಂಗಳು ಪ್ರಿಪ್ರೇಷನ್ ಮಾಡಿಕೊಂಡ್ವಿ. ಅದಾದಮೇಲೆ ಒಂದೇನಾಗಿದ್ದು, ನಾವು ಪ್ಯಾನ್ ಇಂಡಿಯಾ ಅಂತ ಅನೌನ್ಸ್ ಮಾಡೋದು ದೊಡ್ಡ ವಿಚಾರ ಅಲ್ಲ, ಅದನ್ನು ಮಾಡಿದಾಗ ಅದಕ್ಕೆ ಆ ಕ್ವಾಲಿಟಿ ಕೊಡಬೇಕು, ಅದಕ್ಕೆ ನಮಗೆ ಪ್ರೊಡಕ್ಷನ್ ಕಡೆಯಿಂದ ಸಪೋರ್ಟ್ ಇರಬೇಕು. ಆ ವಿಚಾರದಲ್ಲಿ ನಮ್ಮ ಉದಯ್ ಮೆಹ್ತಾ ಸರ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆ ಅಂತಂದರೆ ನಾವು ಏನೇ ಮಾಡಿದ್ರೂ ಅವ್ರು ಯಾವುದನ್ನು ಬೇಡ ಅಂತಿರಲಿಲ್ಲ, ಮಾಡಿ ಅನ್ನೋರಷ್ಟೇ. ದುಡ್ಡು ಆ ಕೊಡೋರು, ಯಾವುದನ್ನು ಇದು ಏನಾಗುತ್ತೆ ಎಷ್ಟಾಗುತ್ತೆ ಇದನ್ನು ಯಾವುದನ್ನು ಕೇಳ್ತಾ ಇರಲಿಲ್ಲ, ಎಷ್ಟು ದಿನ ಆಗುತ್ತೆ ಅಂತಲೂ ಅವ್ರು ಯಾವತ್ತೂ ಕೇಳಿಲ್ಲ, ಯಾವಾಗ ಮುಗಿಯುತ್ತೆ ಅಂತಲೂ ಕೇಳಿಲ್ಲ. ಮಾಡ್ಕೊಂಡು ಬಂದ್ವಿ, ಇವತ್ತು ಆ ರಿಸಲ್ಟ್ ಕಾಣಿಸ್ತಾ ಇದೆ. ಅಂದರೆ ಎಲ್ಲ ನನಗೆ ಸಿಕ್ಕಿರುವಂಥ ಚಿತ್ರ ತಂಡ ಇದೆಯಲ್ಲ, ನನ್ನ ಓಲ್ ಟೀಮ್, ನನ್ನ ಎಡಿಟರ್ ಆಗ್ಬೋದು, ಕ್ಯಾಮ್ರಾಮನ್ ಆಗ್ಬೋದು, ಫೈಟ್ ಮಾಸ್ಟರ್ಸು, ಮತ್ತು ಅದಾದಮೇಲೆ ಎಂಟೇ ನನ್ನ ಡೈರೆಕ್ಷನ್ ಟೀಮು, ಮತ್ತು ನನ್ನ ಇಡೀ ಈ ಪ್ರೊಡಕ್ಷನ್ನಲ್ಲಿ ಕೆಲಸ ಮಾಡ್ತಾರೆ ಪ್ರತಿಯೊಬ್ಬರೂ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅದ್ರ ಜೊತೆಗೆ ನನಗೆ ಮೈನ್ ಸಪೋರ್ಟ್ ಬಂದು ನನ್ನ ಹೀರೋ. ಯಾಕೆಂತಂದ್ರೆ ನಾನು ಏನು ಕೇಳಿದ್ರು ನನಗೇನು ಬೇಕು ಅಂತ ಅವನಿಗೆ ಗೊತ್ತು, ಅವನಿಗೇನು ಬೇಕಂತ ನನಗೆ ಗೊತ್ತು. ನಮ್ಮಿಬ್ಬರದ್ದು ರ್ಯಾಪ್ ಆಗಿರೋದ್ರಿಂದ ಆ ಸ್ಕ್ರೀನ್ ಮೇಲೆ ಅದು ಆ ಇದು ಬರ್ತಾ ಇದೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಫ್ರೀಡಮ್ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.